ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ನೋಡೋದಾದ್ರೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮೊದಲನೇದಾಗಿ ಗೌರಿಬಿದನೂರು ಇದು ಬಹಳಷ್ಟು ಕೋಲಕಾರಿ ಘಟ ಇರ್ತಕ್ಕಂಥ ಎರಡ್ ಸಾವಿರದ ಎಂಟರ ಶಿವಶಂಕರ ರೆಡ್ಡಿ ಕಾಂಗ್ರೆಸ್ ಗೆದ್ರು ಹದ್ಮೂರಲ್ಲಿ ಗೆದ್ರು ಹದಿನೆಂಟರ ಕೂಡ ಗೆದ್ರು ಅದು ಜೆಡಿಎಸ್ನ ನರಸಿಂಹ ಮೂರ್ತಿ ವಿರುದ್ಧ ಹತ್ತುವರೆ ಸಾವಿರ ಮತಗಳಲ್ಲಿ ಗೆದ್ದ್ರಷ್ಟೇ ಇಲ್ಲಿ ಬಿಜೆಪಿಯಿಂದ ಈ ಬಾರಿ ಡಾಕ್ಟರ್ ಶಶಿಧರ್ ಟಿಕೆಟ್ ಆಕಾಂಕ್ಷಿ ಜೊತೆಗೆ ಜೈಪಾಲ್ ರೆಡ್ಡಿ ಲಾಸ್ಟ್ ಟೈಮ್ ಬಿಜೆಪಿ ನಿಂತಿದ್ರು ಸೋತಿವ್ರು ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಐದು ಸಾವಿರ ಹೋಟೆಲ್ ಸೋತಿದ್ರು ಬಿಜೆಪಿ ಬಂದು ಮೂರನೇ ಪ್ಲೇಸ್ ಹೋಗ್ಬಿಟ್ರು ಸೊ ಈಗ ಮತ್ತೆ ಬಿಜೆಪಿ ಮತ್ತೆ ಇಂಡಿಪೆಂಡೆಂಟ್ ಅಂತ ಚರ್ಚೆ ಇದೆ ಬಟ್ ಡಾಕ್ಟರ್ ಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಇಂದ ಶಿವಶಂಕರ್ ರೆಡ್ಡಿ ಆಲಿ ಎಂ ಎಲ್ ಎ ಜೆಡಿಎಸ್ ನರಸಿಂಹ್ಮೂರ್ತಿ ಅವರು ಜೆಡಿಎಸ್ ಇಂದ ಟ್ರೈ ಮಾಡ್ತಿದ್ರು ಅವ್ರು ಬಿಟ್ಟು ಪುಟ್ಸಾಮ್ ಗೌಡರು ಇಂಡಿಪೆಂಡೆಂಟ್ ರಾಜು ಇಂಡಿಪೆಂಡೆಂಟ್ ಶರದ್ ಬಚ್ಚೇಗೌಡರು ಎಣ್ಣಕೊಟ್ಟ ಮಾಮ ಅವ್ರ ಇಂಡಿಪೆಂಡೆಂಟ್ ಅವ್ರನ್ನ ಬಿಜೆಪಿ ಅವ್ರ ಕರೆದು ಹೋಯ್ತಲ್ಲ ಅವರಲ್ಲಿ ಅಂಡ್ ಕೆಂಪರಾಜು ಎಂ ಟಿ ಬಿ ನಾಗರಾಜ್ ಕಡೆಯಿಂದ ಕೆಂಪರಾಜು ಇನ್ ಜೈಪಾಲ್ ಒಟ್ಟಾರೆ ಆರು ಆರು ಈ ವರ್ಸಸ್ ಫೈಟ್ ಓಕೆ ತ್ರಿಕೋನ ಓಕೆ ಚತುಷ್ಕೋನ ಓಕೆ ಐದಲ್ಲ ಆರು ಕೆಲಸ ಮಾಡ್ತಾರೆ ಇಲ್ಲಿ ಸೊ ಹಾಗಾಗಿ ಇದು ಕುತೂಹಲ ಅಂಗ ಇಂಡಿಪೆಂಡೆಂಟ್ ಕೊಲಿಯತ್ತ ಕ್ಷೇತ್ರ ಎರಡ್ ಸಾವಿರದ ಮೂರಲ್ಲಿ ಇಂಡಿಪೆಂಡೆಂಟೇ ರನ್ ಅಪ್ ಆಗಿದ್ರಲ್ಲಿ ಹೌದು ಯಾರು ನಮ್ಮ ಜೈಪಾಲ್ ಆಗಿದ್ರು ಈ ಆಲಿ ಸಿಟ್ಟಿಂಗ್ ಎಮ್ ಎಲ್ ನೈನ್ಟೀನ್ ಅಲ್ಲಿ ಇಂಡಿಪೆಂಡೆಂಟ್ ಎಂಎಲ್ ಎ ಶಿವಶಂಕರ ರೆಡ್ಡಿ ಸೊ ಹಾಗಾಗಿ ಇಂಡಿಪೆಂಡೆಂಟ್ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಟ್ರೈ ಮಾಡ್ತಾರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆನೆ ಹೆಂಗೆ ಈ ಈ ಲೆಕ್ಕಾಚಾರ ಚೇಂಜ್ ಇದೆ ಇಲ್ಲಿ ಹಾಗಾಗಿ ಫೈನಲಿ ಈಗ ಸರ್ವೆ ಹೇಗಿದೆ ಅಂತಂದ್ರೆ ಜೆಡಿಎಸ್ ಮತ್ತೆ ಉಳಿದವರ ಗೊಂದಲಗಳ ಸ್ಪರ್ಧಿಗಳು ಇರುವ ಕಾರಣ ಇವರೆಲ್ಲ ಹಂಚ್ಕೊಂಡ್ರು ಸಹ ಕಾಂಗ್ರೆಸ್ ಓಟು ಕಾಂಗ್ರೆಸ್ ಬಿದ್ರು ಗೆಲ್ಲತ್ತೆ ಅಂತ ಟ್ರೆಂಡ್ ಈ ಕ್ಷಣ ಈ ಕ್ಷಣಕ್ಕೆ ಟ್ರೆಂಡ್ ಕಾಂಗ್ರೆಸ್ ಇದೆ ಪ್ರತಿ ತಿಂಗಳು ಸರ್ವೆ ಬರುತ್ತೆ ಬಟ್ ಎವ್ರಿ ಫಿಫ್ಟೀನ್ ಡೇಸ್ ಸಿನಾರಿಯೋ ಚೇಂಜ್ ಆಗ್ತಿರುತ್ತೆ ಈ ಹಾಲಿ ಶಾಸಕ ಚಿಕ್ಕಬಳ್ಳಾಪುರ ಮತ್ತೆ ಮಿನಿಸ್ಟರ್ ಇನ್ಚಾರ್ಜ್ ಏನು ಉಸ್ತುವಾರಿ ಸಚಿವ ಎಂಟಿ ಬಿದಾರೆ ಅಲ್ಲಿ

ಸೊ ಹಾಗೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಚೇಂಜ್ ಆಗ್ಬಹುದು ಅವರು ಗೌರಿ ಮತ್ತೆ ಶಿಡ್ಲಘಟ್ಟವನ್ನು ಗೆಲ್ಸ್ಲೇಬೇಕು ಅನ್ನೋ ಒಂದು ಪಣ ತಟ್ಟಂತೆ ಬಿಜೆಪಿ ಗೆಲ್ಸ್ತಾ ಬಿಡುತ್ತೋ ಬಟ್ ಸೋಲ್ಸ್ಬೇಕು ಸೋಲ್ಸ್ಬಹುದು ಶಿಡ್ಲಿಘಟ್ಟ ಬಿಜೆಪಿ ಬೆಳೆ ಬೆಳೆಯುತ್ತೆ ಗೆಲ್ಲ ಕಷ್ಟ ಅಲ್ಲಿ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೊ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಧಾನಸಭಾ ಕ್ಷೇತ್ರ ಇದು ಎರಡ್ ಸಾವಿರದ ಎಂಟರಲ್ಲಿ ಎನ್ ಸಂಪಂಗಿ ಇಲ್ಲಿ ಕಾಂಗ್ರೆಸ್ ಇಂದ ಮೇಲೆ ಆಗಿದ್ರು ಸಾವಿರದ ಹದ್ಮೂರಲ್ಲಿ ಸುಬ್ಬಾರೆಡ್ಡಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಗೆದ್ದಿದ್ರು ಸೊ ಮತ್ತೆ ಅವರು ಕಾಂಗ್ರೆಸ್ ಜಾಯಿನ್ ಆದರು ಎರಡು ಸಾವಿರದ ಹದಿನೆಂಟರಲ್ಲಿ ಈಗಿನ ಹಾಲಿ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಅವರೇ ಕಾಂಗ್ರೆಸ್ಸಿಂದ ಸುಮಾರು ಹದಿನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಸೊ ಈಗ ಸ್ವಲ್ಪ ಸಿನಾರಿಯೋ ಚೇಂಜ್ ಆಗ್ತಾಯಿದೆ ಇತ್ತೀಚಿಗಷ್ಟೇ ಕೇರಳದ ಸಿ ಎಂ ಪಿಣರಾಯಿ ವಿಜಯನ್ ಕೂಡ ಬಂದಿದ್ರು ಬಾಗೇಪಿಯಲ್ಲಿ ದೊಡ್ಡ ಒಂದು ಸಮಾವೇಶವನ್ನ ಮಾಡಿದ್ರು ಯಾಕಂದ್ರೆ ಈ ಹಿಂದೆ ಅಲ್ಲಿ ಏನು ಸಿಪಿಎಂ ನ ಕಮ್ಯುನಿಸ್ಟ್ ಪಕ್ಷ ಕೂಡ ಎಂ ಎಲ್ ಎ ಆಗಿದ್ರು ಶಿವಶಂಕರ ಶ್ರೀರಾಮ್ ರೆಡ್ಡಿ ಅವರು ಸೊ ಈಗ ಅಲ್ಲಿ ಸುಬ್ಬಾರೆಡ್ಡಿ ವರ್ಸಸ್ ಜೆಡಿಎಸ್ ನ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ ಶಿವ ನಾಗರಾಜ್ ರೆಡ್ಡಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಸಿಪಿಎಂ ಇಂದ ಡಾಕ್ಟರ್ ಅನಿಲ್ ಅಂತ ಅಲ್ಲಿ ಕ್ಯಾಂಡಿಡೇಟ್ ಆಗಬಹುದು ಅಂತ ಇದೆ ಸೊ ಅನೌನ್ಸ್ ಆಗಿಲ್ಲ ಬಟ್ ಅವರೇ ಬರ್ತಾರೆ ಡಾಕ್ಟರ್ ಅನಿಲ್ ಕ್ಯಾಂಡಡ ಆಗ್ತಾರೆ ಸಿ ಪಿ ಎಂ ಇಂದ ಅಂತ ಬಿಜೆಪಿಯಿಂದ ಮುನ್ರಾಜ್ ಅವರು ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ಬಾಗೇಪಲ್ಲಿ ಬಿಜೆಪಿಯಿಂದ ಮುನರಾಜು ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ 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 ಸಹ ಪ್ರಬಲ ಆಕಾಂಕ್ಷಿ ಅವ್ರಿಗೂ ಟಿಕೆಟ್ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ ಮುನ್ರಾಜು ವರ್ಷ ರಾಮಲಿಂಗಪ್ಪ ಬಿಜೆಪಿ ಟಿಕೆಟ್ ಗೆ ಅಂಡ್ ಸುಬ್ಬಾರೆಡ್ಡಿ ಇಂಡಿಪೆಂಡೆಂಟ್ ಎಂಎಲ್ ಆಗಿದ್ರು ಹದಿಮೂರಲ್ಲಿ ಹದಿನೆಂಟು ಕಾಂಗ್ರೆಸ್ ಬಂದ್ರು ಎನ್ಸಂಪಾಗಿ ಎಂಟಲ್ಲಿ ಗೆದ್ದವ್ರಲ್ಲ ಅವರು ತೊಂಬತ್ತೊಂಬತ್ತಲ್ಲಿ ಇಂಡಿಪೆಂಡ್ ಇಂಡಿಪೆಂಡೆಂಟ್ ಎಂಎಲ್ ಹೌದು ಸೊ ಹಾಗಾಗಿ ಸುಬ್ಬಾರೆಡ್ಡಿ ಅವರು ಕೂಡ ಅಲ್ಲ ಸಂಪಂಗಿ ಕೂಡ ಟ್ರೈ ಟಿಕೆಟ್ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ಬಟ್ ಸುಬ್ಬಾ ಟಿಕೆಟ್ ಆಗುತ್ತೆ ಡಿ ಜೆ ರೆಡ್ಡಿ ಮೊನ್ನೆ ನನ್ಗೆ ಹೇಳಿರಿ ಮೊದ್ಲೇ ಗೊಂದಲ ಹೊಟ್ಟಿತ್ತು ಟಿಕೆಟ್ ವಿಚಾರ ಅಲ್ಲಿ ಯಾಕೆ ಮಂಜುನಾಥ್ ಬಂದ್ಬಿಟ್ಟು ಅಂತ ಸೊ ಅವ್ರದ್ದು ಒಂದು ಕ್ಲಿಯರ್ ಕ್ಲಾರಿಟಿ ಸಿಕ್ಕಿದೆ ಈಗ ಇನ್ನು ಸಿಪಿಎಂ ಇಂದ ಅನಿಲ್ ಡಾಕ್ಟರ್ ಅನಿಲ್ ವರ್ಕ್ ಇದ್ ಮಾಡ್ತಾರೆ ಬಟ್ ಶ್ರೀರಾಮ್ ರೆಡ್ಡಿ ಎರಡು ಬಾರಿ ಎಂ ಎಲ್ ಎರಲ್ಲ ಸಿಪಿಎಂ ಇಂದ್ ಸಪ್ರೇಟ್ ಪಕ್ಷ ಕಟ್ಕೊಂಡಿದ್ದಾರೆ ಅವರ ಅಭಿಮಾನಿಗಳಿಗೆ ಕಂಟೆಸ್ಟ್ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿ ಮೊದ್ಲಿನಷ್ಟು ಪ್ರಬಲವಾಗಿ ಉಳ್ಕೊಂಡಿಲ್ಲ ಅಲ್ಲಿ ಬಿಕಾಸ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಕಂಟೆಸ್ಟ್ ಮಾಡೋದ್ರ ಜೊತೆಗೆ ಶ್ರೀರಾಮ್ ರೆಡ್ಡಿ ಮಾಡ್ತಾರೆ ಬೆಂಬಲಿಗ ಬೆಂಬಲಿಗರಿದ್ದಾರೆ ಆ ನಾವು ನಿರ್ಧಾರ ತಗೋತೀವಿ ಅಂತ ಅವ್ರು ಹೇಳಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಅಟ್ಯಾಕ್ ಎಲ್ಲ ಆಗಿತ್ತು ಬಟ್ ಆದ್ರೂ ಇಷ್ಟೆಲ್ಲದರ ನಡುವೆ ಸಿಪಿಎಂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಇಲ್ಲಿ ನಮ್ಮ ಈಗಿನ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ಪ್ರಕಾರ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಈ ಬಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಚೇಂಜ್ ಇಷ್ಟೆಲ್ಲ ಬಿಜೆಪಿ ಬಿಜೆಪಿಯಿಂದ ಇಬ್ಬರು ಇದಾರೆ ಕಾಂಗ್ರೆಸ್ನಲ್ಲಿ ಇಬ್ರು ಕೇಳ್ತಿದ್ದಾರೆ ಜೆಡಿಎಸ್ ಕೂಡ ಕೂಡ ತುಂಬಾ ಗೊಂದಲ ಇರೋದ್ರಿಂದ ಸದ್ಯಕ್ಕೆ ಸಿಪಿಎಂ ಅನಿಲ್ ಅವರು ಈಗ ಇದಾಗ್ತಾರೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕೆಪಿ ಬಚ್ಚೇಗೌಡರು ಜೆಡಿಎಸ್ ಇಂದ ಗೆಲ್ತಾರೆ ಎಂಟರಲ್ಲಿ ಹದ್ಮೂರ್ ಲ ಕೆ ಸುಧಾ ಸುಧಾಕರ್ ಡಾಕ್ಟರ್ ಸುಧಾಕರ್ ಗೆಲ್ತಾರೆ ಕಾಂಗ್ರೆಸ್ ಇಂದ ಹದಿನೆಂಟರಲ್ಲಿ ಸುಧಾಕರ್ ಗೆಲ್ತಾರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬೈ ಎಲೆಕ್ಷನ್ ಭಾರಿ ಅಂತಂದ್ರೆ ಗೆದ್ದು ಸಚಿವರಾಗ್ತಾರೆ ಮೂವತ್ತು ಸಾವಿರಲ್ಲಿ ಹದಿನೆಂಟಲ್ಲಿ ಗೆದ್ದಿರ್ತಾರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ ಸೇರೋ ಇವ್ರನ್ನ ಸೋಲ್ಸೋಕ್ಕಾಗಲ್ಲ ಆ ಮಟ್ಟಿಗೆ ಓಟ್ ತಗೊಂಡಿರ್ತಾರೆ ಮೋರ್ ಫಿಫ್ಟಿ ಪರ್ಸೆಂಟ್ ಪಡಿತಾರೆ ಸೊ ಈ ಬಾರಿ ಅವ್ರನ್ನ ಕಟ್ಟಾಕೆ ಅಲ್ಲಿ ವಿನಯ್ ಶ್ಯಾಮು ಜೊತೆಗೆ ಅಂಜನಪ್ಪ ಹಾಗೆ ರಕ್ಷಾರಾಮಯ್ಯ ಅಂತ ಹೇಳ್ತಿದ್ದಾರೆ ಬಟ್ ರಕ್ಷಾರಾಮಯ್ಯ ರಾಮಯ್ಯ ಬಂದ್ಬಿಟ್ಟು ನಾನು ನಿಲ್ತೀನಿ ಅಂತ ಓಡಾಡ್ತಿದ್ದೆ ಎಲೆಕ್ಷನ್ ನನ್ನ ನಾನು ಕಟ್ಟಿರುತ್ತಾ ಬಂದು ಓಡಾಡಬೇಕು ಸಂಘಟನೆ ಮಾಡಬೇಕು ಎತ್ತಾಕದ್ ನಾಯಿ ಮಲಾಡಿ ಅತ್ತ ಒಂದು ಗಾದೆ ಮಾತಾಡ್ತಾರೆ ಬಲವಂತಕ್ಕೆ ಯಾರು ಏನು ಮಾಡಲ್ಲ ಮಾಡಕ್ಕಾಗಲ್ಲ ರಾಜಕಾರಣ ಅನ್ನೋದು ಜನಸೇವೆ ಇನ್ವಾಲ್ವ್ ಆಗ್ಬೇಕು ಅದಿಲ್ಲಾಂದ್ರೆ ಆಗಲ್ಲ ಆದ್ರೆ ಇಲ್ಲಿ ರಕ್ಷಾರಾಮಯ್ಯ ಸೇಲ್ ಬರ್ತಿದೆ ಬಟ್ ರಕ್ಷಾರಾಮಯ್ಯ ಗ್ರೌಂಡ್ ಅಲ್ಲಿ ಇಲ್ಲ ಸೊ ಹಾಗಾಗಿ ರೂಲ್ಡ್ ಔಟ್ ಟಿಕೆಟ್ ಕೊಡ್ಬೇಕು ಅಂತ ಅವ್ರ ತಂದೆ ಓಡಾಡ್ತಾ ಇದ್ರು ಬೇಸರ ಅಲ್ಲಿ

ಸುಧಾಕರ್ ವಿರುದ್ಧ ಹಣಬಲವನ್ನ ಬಳಸಿ ಚುನಾವಣೆ ಮಾಡಬೇಕಲ್ಲ ಸೊ ಹಾಗ ನೋಡಿದಾಗ ರಕ್ಷಾರಾಮಯ್ಯ ಹೆಸರಿದ್ರು ಅಲ್ಲಿ ಆಕ್ಟಿವ್ ಆಗಿಲ್ಲ ಆಕ್ಟಿವ್ ಆಗಿಲ್ಲ ವಿನಯ್ ಶಾಮ್ ಆಕ್ಟಿವ್ ಇದಾರೆ ಜಾತಿ ಬಲ ಇಲ್ಲ ಅಂಜನಪ್ಪ ಅವ್ರಿಗೆ ಹಣಕಾಸಿನ ಲೆಕ್ಕಾಚಾರ ನ ಫೇಸ್ ಮಾಡುವಂತ ಶಕ್ತಿ ಏನೋ ಲೆಕ್ಕಾಚಾರ ಕೌಂಟ್ ಆಗುತ್ತೆ ಬಟ್ ಆ ಕಾರಣಕ್ಕೆ ಏನು ಜೆಡಿಎಸ್ ಇಂದ ಕೆಪಿ ಬಚ್ಚೇಗೌಡರು ಸುಧಾಕರ್ ಏನ್ ಮಿನಿಸ್ಟರ್ ಆದ್ರಲ್ಲ ಈಗ ಆಪರೇಷನ್ ಕಂಪ್ಲೀಟ್ ಆಗಿ

ಅದು ಅದೇನ್ ಕತೆ ಎಲ್ಲ ಅನ್ಕ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ನಾನು ಸಿಎಂ ಕರ್ನಾಟಕದ ಆರ್ ಕೋಟಿ ಜನ ನಾನು ಸಿಎಂ ಆಗ್ತೀನಿ ಅಂತ ಅನ್ಬಹುದು ಸಿಎಂ ಆಗಕ್ಕೆ ಲೆಕ್ಕಾಚಾರಗಳು ಬೇಕು ಅದಾಗರ ಆಗ ಆಗ್ತಾರ ಅದ್ ಬೇರೆ ಕಥೆ ಬಟ್ ಚಿಕ್ಕಬಳ್ಳಾಪುರದ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ಪ್ರಕಾರ ಸುಧಾಕರ್ ಈಗ ಮುನ್ನಡೆಯನ್ನ ಕಾಯ್ಸ್ಕೊಂಡಿದ್ದಾರೆ ಸುಧಾಕರ್ ಇನ್ನು ಯಾರು ಇಲ್ಲ ಅಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಗೊಂದಲ ಜೆ ಡಿ ಎಸ್ ಆ ಮಟ್ಟಿಗೆ ಎಫರ್ಟ್ ಹಾಕ್ಬೇಕು ಏನಲ್ಲಿ ನೀ ನೀವು ಐದು ಸಾವಿರ ಕೊಡ್ತೀರಾ ಒಟ್ಟಿಗೆ ಹತ್ತು ಸಾವಿರ ಕೊಡ್ತೀನಿ ಎಲ್ಲಿ ತರ ದುಡ್ಡು ಜಾತಿ ವರ್ಕೌಟ್ ಆಗಲ್ವಾ ನಲವತ್ತು ಕೋಟಿ ದುಡ್ಡು ಜಾತಿ ಓಟ್ಸ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಅಂದ್ರೆ ಈ ಸುಧಾಕರ್ ಬಹಳ ಚಾಲಾಕಿ ಬುದ್ಧಿವಂತ ರಾಜಕಾರಣಿ ವಿರೋಧಿಗಳೆಲ್ಲ ಪಕ್ಕ ಬಿಡೋದು ಅಪೋಸಿಟ್ ಯಾರಿದಾರೆ ಅವ್ರನ್ನೇ ಕರ್ಕೊಳ್ಳೋದ್ ಪಕ್ಕ ಕರ್ಕೊಂಡ್ಬಿಡೋದು ಸೊ ಹಿಂಗೆ ಈ ಇದು ಚಾಣಾಕ್ಷತನ ಐತೆ ಅಲ್ಲಿ ನವೀನ್ ಕಿರಣ್ ಅನ್ಕೋತೀನಿ ಅವ್ರನ್ನ ಕರ್ಕೊಂಡ್ರು ನಾಗರಾಜ್ ಲೈಕ್ ಅಪೋಸಿಟ್ ಯಾರ್ಯಾರು ಅಂತ ಕಾಣ್ತಾರಲ್ಲ ಅವ್ರೆಲ್ಲರೂ ಸುಧಾಕರ್ ಪಕ್ಕ ಕಾಕತ್ತಾರೆ ಈ ನೀವು ಯುದ್ಧ ಅಂದ್ರೆ ಒಡೆದಾಡಬೇಕು ಅಂತ ಏನಿಲ್ಲ ಕೈ ಕಟ್ಟಿಸ್ ಸಾಕಲ್ಲ ಯುದ್ಧ ಯುದ್ಧ ಮಾಡುವ ಅವಶ್ಯಕತೆ ಇರಲಿಲ್ಲ ಸುಧಾಕರ್ ಮಾಡ್ತಾರೆ ಓಕೆ ಮುಂದಿನ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸೊ ಎರಡ್ ಸಾವಿರದ ಎಂಟರಲ್ಲಿ ಇಂದ ವಿ ಅವರು ಗೆದ್ದಿದ್ರು ಎಂ ಎಲ್ ಎ ಆಗಿದ್ರು ಅದಾದ ನಂತರ ಜೆಡಿಎಸ್ ನ ಎಂ ರಾಜಣ್ಣ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ಮುನಿಯಪ್ಪ ಅವರು ಒಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ರವಿಕುಮಾರ್ ವಿರುದ್ಧ ಜೆಡಿಎಸ್ ಸೆಕೆಂಡ್ ಪ್ಲೇಸ್ ಬರುತ್ತೆ ಅಲ್ಲಿ ಶಿಡ್ಘಡದಲ್ಲಿ ಸೊ ಶಿಡ್ಘಡದಲ್ಲೂ ಕೂಡ ಸುಧಾಕರ್ ಅವರ ಪ್ರಭಾವ ಇದ್ದಂತೆ ಕಾಣಿಸ್ತಾ ಇದೆ ನಾನು ಹೇಗಾದರೂ ಮಾಡಿ ಶಿಡ್ಘಡದಲ್ಲಿ ಬಿ ಜೆ ಪಿಯನ್ನು ಕಟ್ತೀನಿ ಅಂತ ಓಡಾಡ್ತಾ ಇದ್ದಾರೆ ತುಂಬ ಆ್ಯಕ್ಟಿವ್ ಚಿಕ್ಕಬಳ್ಳಾಪುರದಷ್ಟೇ ಆ್ಯಕ್ಟಿವು ಶಿಡ್ಲಗಡದಲ್ಲೂ ಕಾಣಿಸ್ತಾ ಇದೆ ಸುಧಾಕರ್ ಅವ್ರದ್ದು ನೋಡೋಣ ಏನಾಗುತ್ತೆ ಅಂತ ಈಗ ಬಿ ಜೆ ಪಿಯಿಂದ ಅಲ್ಲಿ ಎಕ್ಸ್ ಎಮ್ ಎಲ್ ಎಂ ರಾಜಣ್ಣ ಅವರು ಅಂದರೆ ಹಿಂದೆ ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ದರು ಅವರು ಈಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಜೊತೆಗೆ ಅಂತ ಇನ್ನೊಬ್ಬರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಈಗೇನು ವಿ ಮೀನಪ್ಪ ಅವರಿದ್ದಾರೆ ಸೊ ಅವರ ಅವರೇ ಟಿಕೆಟ್ ಇದೆ ಜೊತೆಗೆ ಅವ್ರ ಮಗ ಎಮ್ ಶಶಿಧರ್ ಅಂತ ಅವ್ರಿಗೂ ಕೂಡ ಟಿಕೆಟ್ ಸಿಗ್ಬೋದು ಮಾ ಅಪ್ಪ ಅಲ್ಲಿ ಇಲ್ಲ ಅಂದರೆ ಮಗನಿಗೆ ಟಿಕೆಟ್ ಕೊಡಬಹುದು ಇನ್ನು ಜೆ ಡಿ ಎಸ್ನಿಂದ ರವಿಕುಮಾರ್ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಅಲ್ಲಿ ಸೊ ಆ ಶಿವ ಸುಧಾಕರ್ ಹೇಳ್ತಾ ಇದ್ರು ಹೇಗಾದ್ರೂ ಮಾಡಿ ಒಂದು ಎರಡು ಮೂರು ಕ್ಷೇತ್ರವನ್ನ ಗೆಲ್ಲಬೇಕು ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆ ಒಂದು ಅಹ್ ಏನೋ ಉಸ್ತುವಾರಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಬಟ್ ಶಿಡ್ಲಘಟ್ಟದಲ್ಲಿ ಆ ಒಂದು ಬಿಜೆಪಿಗೆ ಅಷ್ಟರ ಮಟ್ಟಿಗೆ ಒಂದು ತಾಕತ್ತು ಬಲ ಇಲ್ಲ ಈಗಿನ ಮಟ್ಟಿಗೆ ಬಟ್ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಇದೆ ಹೇಗಿದೆ ನಮ್ಮ ಟ್ರೆಂಡಿಂಗ್ ಅಲ್ಲಿ ಸಭೆ ಪ್ರಕಾರ ಈಗ ಈ ಸುಧಾಕರ್ ಮತ್ತೆ ಮುನರತ್ನ ಜೋಡೆತ್ತಿನ ರೀತಿ ಮತ್ತೆ ಎಂಟಿ ಬಿ ಕೋಲಾರಕ್ಕೆ ಮುನರತ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಎಂಟಿಬಿ ಬಿ ನಾಗರಾಜು ಮೂರ್ ಜನ ಸೇರ್ಕೊಂಡೇನೋ ಮ್ಯಾಜಿಕ್ ಮಾಡಕ್ ಕೊಟ್ಟವ್ರೆ ಈ ಸುಧಾಕರ್ ಏನೇ ಸರ್ಕಸ್ ಗಳು ಮಾಡಿದ್ರು ಏನೇ ಎಫರ್ಟ್ ಹಾಕಿದ್ರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬೆಳೆಯೋ ಬೆಳೆಸೋ ಚಿಕ್ಕಬಳ್ಳಾಪುರ ಕಾನ್ಷಿಯಸ್ ಬಿಟ್ರೆ ಇದು ಬಟ್ ಮುಂದ್ರತ್ನ ಬಚಾವು ಕೆಜಿಎಫ್ ಬಂಗಾರಪೇಟೆ ಮಾಲೂರಲ್ಲಿ ಹೆಂಗಿದ್ರು ಬಿಜೆಪಿ ಅಲೆ ಗೆದ್ದಿತ್ತು ಆ ಟ್ರೆಂಡ್ ಮೇಲೆ ವರ್ಕೌಟ್ ಮಾಡ್ಬೋದು ಇನ್ನಿತ್ತ ಕಡೆ ಎಂಟಿಬಿ ನೋಕೆ ಪರವಾಗಿಲ್ಲ ನಾ ನೆಲಮಂಗ್ಲ ಬಿಜೆಪಿ ಗೆದ್ದಿತ್ತು ಎಂಟ್ರಲ್ಲಿ ದೊಡ್ಡಬಳ್ಳಾಪುರ ಆಪರೇಷನ್ ಮಾಡ್ಕೊಂಡು ನರಸಿಂಹಸ್ವಾಮಿ ಎತ್ಕೊಂಡಿದ್ರು ಸೊ ಅಲ್ಲೆಡೆ ಅವಕಾಶ ಇದೆ ಪಿಳಿಮುಶಮಪ್ಪ ಜೆಡಿಎಸ್ ಎಸ್ ಎಲ್ ಎರಹಳ್ಳಿ ಸೇರ್ಕೊಂಡಿದ್ದಾರೆ ಇನ್ನು ಸ್ವತಃ ಹೊಸಕೋಟೆ ಹೋರಾಟ ಕೊಡಬೇಕು ಇವರು ಹಾಗೆ ನೋಡ್ರಿ ತುಂಬಾ ಟಫ್ ಇರೋದು ಯಾರಿಗೆ ಅಂತ ಈ ಸ್ಮಾರ್ಟ್ ರಾಜಕಾರಣಿ ಸುಧಾಕರ್ಗೆ ಸುಧಾಕರ್ಗೆ ಸುಧಾಕರ್ ಹೇಳ್ಕಂಡ್ ಶಿಡ್ಲಿಘಟ್ಟದ ಏನು ಅಲ್ಲೇನು ಸಿಡ್ಲೋಡ್ದಂಗೆ ಬಂದ್ಬಿಟ್ಟು ಬಿಜೆಪಿ ಗೆದ್ದು ದಿಢಲ್ಲಿ ಗೌರಿ ಬಿದ್ನೂರು ಬಹಳ ಅಲ್ಲಿ ರಾಜಕೀಯ ಇದಲ್ಲ ನಾನು ನಮ್ಮೂರಲ್ಲಿ ಹುಲಿ ಏನೇನೋ ಹೇಳ್ತಾರಲ್ಲ ಯಾವುದು ನಮ್ ನಮ್ ರೋಡಲ್ಲ ನಮ್ ನಾಯಿನೇ ಹುಲಿ ಅಂತ ಹಂಗೆ ಬಟ್ ಆದ್ರೆ ಶಿಡ್ಲಿಘಟ್ಟ ಹೋಗ್ಬಿಟ್ಟು ಮ್ಯಾಜಿಕ್ ಮಾಡ್ಬಿಡ್ತೀನಿ

ಅವರು ಸಿಎಂ ಯಾವ್ದು ವಿಜೇಂದ್ರ ಹೋಗ್ಬಿಟ್ಟು ಶಿರಾ ಗೆಲ್ಸ್ಕೊಂಡ್ರು ವಿಜೇಂದ್ರ ಹೋಗ್ಬಿಟ್ಟು ಕೇರ್ಪೇಟೆ ಗೆಲ್ಸ್ಕೊಂಡ್ರು ಅಂತಾಯ್ತಲ್ಲ ಅದ್ ಬೇರೆ ಕತೆ ಅದೇ ಕಾರಣಕ್ಕಾಗಿನೇ ಅದೇ ಸುಧಾಕರ್ ಏನಾರ ಬಿಜೆಪಿನ ಗೌರಿಬಿದ್ನೂರಲ್ಲಿ ಬಿಜೆಪಿನ ಶಿಡ್ಲಘಟ್ಟದಲ್ಲಿ ಬಿಜೆಪಿನ ಬಾಗೇಪಾಲ ಗೆಲ್ಸ್ಬಿಟ್ರೆ ಸುಧಾಕರ್ ಸಿಎಂ ಮೆಟೀರಿಯಲ್ ಒಪ್ಕೋಬಹುದು ಅದೇ ಕಾರಣಕ್ಕಾಗಿನೇ ಎಷ್ಟೇ ವಿರೋಧ ಇದ್ರು ಕೂಡ ದೊಡ್ಡಬಳ್ಳಾಪುರದಲ್ಲಿ ಜನಸಂ ಸಂಪರ್ಕ ಜನಸ್ಪದನ ಯಾತ್ರೆ ಮಾಡಿದ್ರು ಅಲ್ಲಿ ಪ್ರವೀಣ್ ನೆಟ್ಟವರು ಕೊಲೆ ಆಯ್ತು ಅದಾದ್ರೆ ಮೂರು ಬಾರಿ ಮುಂದೂಡಿಕೆ ಏ ಸಮಾವೇಶ ಆಗಲ್ಲಪ್ಪ ಬಿಡ್ಬಿಡ್ರಿ ಅನ್ನೋ ತರಕ್ ಬಂತು ಹೈಕಮಾಂಡ್ ನಿಂದ ಒಂದ್ಸಲ ಬೈಗಳನ್ನ ಬಂತು ಇಲ್ಲಿಗೆ ಯಾಕೆ ಮಾಡ್ತೀರಾ ಇಂಥ ಸಂದರ್ಭದಲ್ಲಿ ಅಂತ ನಾಳೆ ನಡಿಬೇಕು ಕ್ಯಾನ್ಸಲ್ ಆಯ್ತು ಮೂರ್ ಸಲ ಕೊನೆಗೆ ಹಠ ಮಾಡಿ ಮುನಿರತ್ನ ಎಂ ಟಿ ಬಿ ನಾಗರಾಜ್ ಸುಧಾಕರ್ ಇಲ್ಲ ನಮ್ ಭಾಗದಲ್ಲಿ ಆಗ್ಬೇಕು ಅಂದ್ಬಿಟ್ಟು ದೊಡ್ಡ ಜನಸಂಪರ್ಕ ಜನ ಸಂಕಲ್ಪ ಯಾತ್ರೆಯನ್ನ ಮಾಡಿದ್ರು ಮಾಡಿದ್ರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಸುಧಾಕರ್ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಟ್ ಅದೇನೇ ಆದ್ರೂ ನೀವು ಇಲ್ಲಿ ಹೇಳ್ತಾ ಇದ್ರಿ ಎಕ್ಸ್ಪ್ಲೇನ್ ವಿ ಮುನಿಯಪ್ಪ ಏನಾಗಿದೆ ಅಂತಂದ್ರೆ ಅವ್ರ ಮಗ ಶಶಿಧರ್ಗೆ ಎಲ್ಲರೂ ಅಪ್ಪ ಎಮ್ಎಲ್ ಎ ಮಗ ಆಗಬೇಕು ಅಂತ ಮೆರೀತಾರೆ ಬಟ್ ಇಲ್ಲಿ ರಾಜ್ಯದಲ್ಲೇ ಉಲ್ಟಾ ಕೇಸ್ ಇದು ಅವರ ಅಪ್ಪ ಎಮ್ ಎಲ್ ಎ ಟಿಕೆಟ್ ತಗೋ ಮಗನಿ ಅಂತ ನಾನು ಟಿಕೆಟ್ ಬೇಡ ನಾನ್ ಬಿಸ್ನೆಸ್ ಮಾಡ್ತೀನಿ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಯಾವ್ದೋರಿಂಗ್ ಕಾಲೇಜ್ ಇದೆ ನೋಡ್ತೀನಿ ನಾನು ರಾಜಕೀಯ ಬೇಡ ಅದ್ರ ಆಸಕ್ತಿ ಇಲ್ಲ ಅಂತ ಬಟ್ ಇದು ದೊಡ್ಡ ಸಮಸ್ಯೆ ಆಗಿದೆ ಬಟ್ ಅಲ್ಲಿ ಕಾರ್ಯಕರ್ತರು ನಾನು ನಮ್ಮ ಅಲ್ಲಿ ನಮ್ಮ ರಿಪೋರ್ಟರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ವಿ ಮುನಿಯಪ್ಪ ಏನು ಇದ್ದಾರೆ ಎಲ್ ಮಗನ್ ಟಿಕೆಟ್ ಕೊಟ್ರೆ ಈಸಿ ಆಗುತ್ತೆ ಎಲ್ಲದಕ್ಕೆ ಸೊ ಜನ ಕಾರ್ಯಕರ್ತರು ಅಭಿಮಾನಿ ಮಾಡ್ಕೋಬೇಕು ಬಲವಂತಕ್ ಏನು ಮಾಡಕ್ಕಾಗಲ್ಲ ಹೌದು ಬಲವಂತಕ್ ಏನು ಮಾಡಕ್ಕಾಗಲ್ಲ ಬಲ್ವಂತಕ್ ಮಾಡ್ರೆ ಕಷ್ಟ ಆಯ್ತದೆ ಶಶಿಧರ್ಗೆ ಆಸಕ್ತಿ ಇಲ್ಲ ಜೊತೆಗೆ ರವಿಕುಮಾರ್ ಏನು ಮೇಲೂ ರವಿಕುಮಾರ್ ಆಗ್ಲೇ ಲಾಸ್ಟ್ ಟೈಮ್ ಸ್ವಲ್ಪ ಸೋತಿ ಮೇಲೂ ರವಿಕುಮಾರ್ ಒಂದು ಹೆಸರೈತಿ ಈಗ ಟ್ರೆಂಡ್ ಇದೆ ರಾಜಣ್ಣ ಬಿಟ್ಟು ಬಿಜೆಪಿಗೆ ಹೋಗಿರ್ಬೋದೇನೋ ಏನು ಮೇಲೂ ರವಿಕುಮಾರ್ ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ವಿ ಮುನಿಯಪ್ಪ ರಾಜಕೀಯ ವಿ ಮುನಿಯಪ್ಪ ಮಗನ ನಿರಾಸಕ್ತಿ ಕಾಂಗ್ರೆಸ್ನ ಈ ಗೊಂದಲದ ನಡೆ ಜೊತೆಗೆ ಜೆಡಿಎಸ್ ನ ಮೇಲು ರವಿಕುಮಾರ್ ಬಗ್ಗೆ ಇರತಕ್ಕಂಥ ಅನುಕಂಪ ಅನುಕಂಪ ಇದೆ ಗೆ ಈಗ ಅಕ್ಟೋಬರ್ ಸರ್ವೆ ಪ್ರಕಾರ ಮುನ್ನಡೆ ಇದೆ ಚಿಂತಾಮಣಿ ಬಹಳ ಕುತೂಹಲಕಾರಿ ಕಾರ್ಯ ಅದು ತಾತ ತಂದೆ ತಂದೆ ಅವರು ಮೂರ್ ಜನ ಡಾಕ್ಟರ್ ಎಂ ಸಿ ಸುಧಾಕರ್ ಇಲ್ಲಿ ಎಂಟರಲ್ಲಿ ಎಂಎಲ್ ಎ ನಾಲ್ಕರಲ್ಲೂ ಎಂಎಲ್ ಎ ಆಗಿದ್ರು ಹದ್ಮೂರಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಗೆದ್ರಲ್ಲಿ ಜೆಡಿಎಸ್ ಇಂದ ಹದಿನೆಂಟರಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಗೆದ್ರು ಹೆಂಗೆ ಅಂತಂದ್ರೆ ಎಲ್ಲರೂ ಪಾರ್ಟಿ ಟಿಕೆಟ್ ಸಿಗುವಾಗೂ ನನಗೆ ಪಾರ್ಟಿ ಟಿಕೆಟ್ ಬೇಡವೇ ಬೇಡ ಅಂತ ಇಂಡಿಪೆಂಡೆಂಟ್ ಆಗೋದಂತ ಕಂಡೆಟ್ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರ ತಂದೆ ಎಮ್ ಎಲ್ ಎ ಆಗಿದ್ರು ಹೌದು ಅವ್ರ ತಾತ ಎಮ್ ಎಲ್ ಎ ಆಗಿದ್ರು ಇದ್ರು ಇಡೀ ಕಾನ್ ಹೆಚ್ಚು ಕಮ್ಮಿ ಮೂವತ್ತಲ್ವ ಸಾಲಿಕೆ ಎಂಬ ಮಾಡಿದೆ ಇಲ್ಲಿ ಅವ್ರ ಫ್ಯಾಮಿಲಿ ಬಟ್ ಎಮ್ ಡಾಕ್ಟರ್ ಎಂ ಸಿ ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಹದಿಮೂರಲ್ಲಿ ಒಂದ್ವರ್ ಸಾವಿರ ಎರಡ್ ಸಾವಿರ ಒಟ್ಟರೆ ಸೋಲ್ತಾರೆ ಅವ್ರಲ್ಲಿ ಅವ್ರ ವಾಣಿ ಅಂತ ನಿಂತ ಕೊಂಡಿರ್ತಾರೆ ಅವ್ರ ಸೋಲಿಕ್ಕೆ ನಂತ್ರ ಜೆ ಕೆ ರೆಡ್ಡಿ ಅವರು ಎರಡು ಸಾರಿ ಗೆಲ್ತಾರೆ ಈ ಕಾರಣಕ್ಕೆ ಅವರು ಯಾರು ಇಂಡಿಪೆಂಡೆಂಟ್ ಅನ್ನ ನಿಲ್ಲಾಗಿ ಅವ್ರಿಗೆ ಅವಕಾಶ ಆಗತ್ತೆ ಈಗ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಹಾಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೆ ಎಚ್ ಮುನಿಯಪ್ಪ ಅಪೋಸಿಟ್ ಕ್ಯಾಂಗ್ ಇದು ಸೊ ಈ ಸಾರಿ ಏನು ಅಂತಂದ್ರೆ ಇಲ್ಲಿ ಬಿಜೆಪಿ ಆಟ ಕುಂಟು ಲೆಕ್ಕಕ್ಕೆ ಬಿಜೆಪಿ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೆ ಕೆ ಕೃಷ್ಣ ರೆಡ್ಡಿ ಜೆಡಿಎಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಎರಡು ಸಾರಿ ಅವಕಾಶವನ್ನು ಕಳ್ಕೊಂಡಿದ್ದಾರೆ ಡಾಕ್ಟರ್ ಎಂಸಿ ಸುಧಾಕರ್ ಆ ತಪ್ಪಿನ ಅರಿವು ಅನ್ನೋದಕ್ಕಿಂತ ಸಿಟ್ಟು ಸಿಟ್ಟು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ರೆ ನಮ್ಮ ಅಪ್ಪ ನಮ್ಮ ತಾತ ಎಸ್ಟ್ ಮಾಡ್ಕೋಬೇಕು ರಾಜಕೀಯ ಹಾಕಬೇಕು ಅಂತ ಅವರು ಸವಾಲು ಹಾಕೊಂಡು ಬಟ್ ಆ ಸವಾಲಿನ ಕಾರಣಕ್ಕೆ ಎರಡು ಸರ್ ಕಳ್ಕೊಂಡು ಹೋದ್ರು ಪಾರ್ಟಿ ಟಿಕೆಟ್ ಆಗಿದ್ರೆ ಗೆದ್ದಿರ್ತಿದ್ರು ಬಟ್ ಈ ಬಾರಿ ಈಗಿನ ಟ್ರೆಂಡ್ ಪ್ರಕಾರ ಎಂ ಸಿ ಸುಧಾಕರ್ ಮುನ್ನಡೆಯೇ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಬರಬಹುದು ಹಾಗಾದ್ರೆ ಸೊ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಕ್ಟೋಬರ್ ಪ್ರಕಾರ ಎಂಟ್ರಲ್ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಹದಿಮೂರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡು ಅದರ್ಸ್ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಓಪನ್ ಆಗಿರಲ್ಲ ಆಪರೇಷನ್ ಕಮಲ ಒಳಗಡೆ ಸುಧಾಕರ್ ಒಂದಾಯ್ತು ಅದು ನಾಲ್ಕಿದ್ದು ಕಾಂಗ್ರೆಸ್ ಒಂದು ಮೈನಸ್ ಆಗಿ ಮೂರು ಗುರು ಆಯಿತು ಒಂದು ಜೆಡಿಎಸ್ ಹಂಗೆ ಇದೆ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನ್ ಕತೆ ಅದೇ ಒಂದೊಂದು ಸುಧಾಕರ್ ಗೆಲ್ಲಬಹುದು ಅಂತ ಒಂದು ಬಿಜೆಪಿಯಿಂದ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಒಂದು ಇನ್ನೊಂದು ಅದರ್ಸ್ ಅಂತ ನಮ್ ಲೆಕ್ಕಾಚಾರ ಇದೆ ನಾನು ಆಗ್ಲೇ ಹೇಳಿದೆ ಹದಿನೈದು ದಿನಕ್ಕೊಮ್ಮೆ ಮೂಡ್ ಚೇಂಜ್ ಆಗ್ತಿರುತ್ತೆ ಈಗ ನನ್ಗಿರೋ ಮನಸ್ಸು ನಂಗೆ ಏನೋ ಅರ್ಧ ಗಂಟೆಗಿರಲ್ಲ ಜನಗಳ ಮನಸ್ಥಿತಿ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗಿ ಆಗುತ್ತೆ ಈಗ ಹಿಂಗಿದ್ರೆ ಆಮೇಲೆ ಹಂಗಾಗತ್ತೆ ಸೊ ಈ ಕಾರಣಕ್ಕೋಸ್ಕರ ಬದಲಾಗ್ತಿರುತ್ತೆ ಸೊ ಅಕ್ಟೋಬರ್ ಸರ್ವೆ ಪ್ರಕಾರ ಚಿಕ್ಕಬಳ್ಳಾಪುರದ ಕತೆ ಇದು ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆಡಿಎಸ್ ಒಂದು ಮತ್ತೆ ಒಂದು